ಮಂಗಲೇಶ್ವೇಶ್ವರ ವಾರ್ತಾ ಸಾಧಕೆ ಶರಣ್ಯ ತ್ರಿಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಗ್ರಾಮದಲ್ಲಿ 26/10/2023 ಗುರುವಾರ ಇಂದ 27/10/2023 ಶುಕ್ರವಾರದವರೆಗೆ ಶ್ರೀ ಪ್ರಸನ್ನ ರೇಣುಕಾ ಯಲ್ಲಮ್ಮ ದೇವಿಯ ನೂತನವಾಗಿ ಆಲಯವನ್ನು ಕಟ್ಟು ವಿಮಾನ ಗೋಪುರ ಹಾಗೂ ಶಿಲಾ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದೇವೆ. ನಿನ್ನೆ ಸಂಜೆ ಗಂಗೆ ಪೂಜೆ, ಋತ್ವಿಕ್ವರ್ಣ, ಕಲಶಸ್ಥಾಪ, ಪುಣ್ಯಾಹ, ಗಣಪತಿ ಪೂಜೆ, ಪಂಚಗವ್ಯ, ಸ್ವಸ್ತಿವಾಚನ, ಪರ್ಯಗ್ನೀಕರಣ ಪೂಜೆಗಳನ್ನು ನಡೆದು ಇಂದು ಕಲಶಾಭಿಷೇಕ, ಕಲಾಹೋಮಗಳು, ಪಂಚಾಮೃತಾಭಿಷೇಕ, ಕುಂಭಾಭಿಷೇಕವನ್ನು ನಡೆದು ಇಂದು ಕ್ಯಾಸಂಬಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಗೆ ಎಲ್ಲರ ಕೃಪೆ ಸಿಗಬೇಕು ಅಂತ ಎಲ್ಲರೂ ಗ್ರಾಮಸ್ಥರು ಹಾಗೂ ಮುಖಂಡರಾದಂತಹ ಶ್ರೀ ಕೆ ವಿ ವೆಂಕಟಕೃಷ್ಣಾರೆಡ್ಡಿಯವರು ಮುಂತಾದವರು, ವಿಶೇಷವಾಗಿ ನಮ್ಮ ಶಾಸಕರಾದಂತಹ ರೂಪಕಲಾ ಶಶಿಧರ್ ಅವರು ಈ ದೇವಸ್ಥಾನಕ್ಕೆ ತುಂಬ ಶ್ರಮಿಸಿ ಸಹಾಯವನ್ನು ಮಾಡಿ ಈ ದಿನ ಜೀವನೋದ್ಧಾರವನ್ನು ಮಾಡಿದ್ದಾರೆ. ಅದರಿಂದ ಭಕ್ತಾದಿಗಳೆಲ್ಲರಿಗೂ ಒಳ್ಳೆಯದಾಗಲಿ ಅಂತ, ಆ ಭಗವತಿ ಕೃಪೆಗೆ ಪಾತ್ರರಾಗಿ ಅಂತ ಪ್ರಾರ್ಥಿಸುತ್ತೇನೆ. ಸರ್, ನನ್ನ ಹೆಸರು ಪ್ರತಾಪ್ ಅಂತ, ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು. ಈ ಇಲ್ಲಿ ಕ್ಯಾಸಂಬಳ್ಳಿಯಲ್ಲಿ ನೆಲೆಸಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನ ಸುಮಾರು ವರ್ಷಗಳಿಂದ, ಒಂದು 10 ವರ್ಷದಿಂದ ಹಂಗೆ ಕಟ್ಟೋಕ್ಕಾಗಲಿಲ್ಲ. ಪ್ರಯತ್ನ ಮಾಡಿ ಮಾಡ್ತಾ ಇದ್ವಿ, ಏನು ಸಣ್ಣ ಪುಟ್ಟ ಹಂಗೆ ದೋಷ ಇದ್ದು ಏನು ಮಾಡೋಕ್ಕಾಗಿಲ್ಲ. ಸದ್ಯ ಇವಾಗ ನಮ್ಮ ರೂಪಲ ಮೇಡಮ್ ಅವರು ಸ್ವಲ್ಪ ಸರ್ಕಾರದಿಂದ ಹಣ ಕೊಡಿಸಿ, ಮತ್ತು ನಮ್ಮ ಊರಿನ ಜನ ಎಲ್ಲ ಸ್ವಲ್ಪ ಎಲ್ಲ ಗ್ರಾಮಸ್ಥರ ಸಹಾಯ ಮಾಡಿ ಇವತ್ತು ಉದ್ಘಾಟನೆ ಆಗ್ತದೆ. ಸರ್, ಅದು ಏನು ದೇವಸ್ಥಾನ? ಏನು ರೇಣುಕಾ ಯಲ್ಲಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಅರ್ಚಕರು ಮನೋಹರ್ ದೀಕ್ಷಿತ್ ಅಂತ ಹೇಳ್ಬಿಟ್ಟು ಇಲ್ಲಿ ಮಡವಾಳ ದೇವಸ್ಥಾನ ಅವರು ಅರ್ಚಕರ ಸುಮಾರು ವರ್ಷಗಳಿಂದ
ನಾವು ಮುನೇಂಟ್ ಪತ್ತಲ ಹೆಸರು ನಾನು ಇದಕ್ಕೆ ಮುಖ್ಯವಾಗಿ ಫಸ್ಟ್ ಅಲ್ಲೇ ಶುರು ಮಾಡಿದ್ವಿ. ಆಮೇಲೆ ಸ್ವಲ್ಪ ಸ್ವಲ್ಪ ಮುಖ ಸ್ವಲ್ಪ ನಿಧಾನ ಆಯ್ತು. ರೇಣುಕೆಲ್ಲ ದೇವಸ್ಥಾನ ನಾವೆಲ್ಲ ಅದ್ರ ಭಕ್ತರು ಸ್ವಲ್ಪ ಆಗಿ ಇವಾಗ ಪ್ರತಿಷ್ಠಾಪನೆಗೆ ಇವ್ರು ಡೇಟ್ ಫಿಕ್ಸ್ ಮಾಡಿದ್ವಿ. ಅದರಿಂದ ಇವತ್ತೆಲ್ಲ ಪೂಜೆಗಳು ನಡೀತಾ ಇದೆ. ನೆನ್ನೆಯಿಂದ ನಡೀತಾ ಪೂಜೆ ನಡೀತಾ ಇದೆ. ಎಲ್ಲ ಊರಿನ ಸಹಕಾರವ್ರು ಎಂಕನ್ನವರು ಮತ್ತು ಮೇಡಮ್ ಅವರು ಎಲ್ರದ್ದು ಚೆನ್ನಾಗಿ ನಮ್ಮ ಎಲ್ಲಮ್ಮ ದೇವಿಯ ನೂತನ ದೇವಸ್ಥಾನದ ಪ್ರತಿಷ್ಠಾಪನೆ ಇವತ್ತು ನಡೀತಾ ಇದೆ. ಈ ಒಂದು ದೇವಾಲಯದ ಮುಖ್ಯವಾಗಿ ಇದರ ಒಂದು ಉಸ್ತುವಾರಿಯನ್ನು ಮುನಿಯಂಕಣ್ಣ ಅಂದ್ಬಿಟ್ಟು ಬ್ಯಾಂಕ್ ಮ್ಯಾನೇಜರ್ ಅವರು ಮತ್ತು ಅದೇ ರೀತಿ ನಮ್ಮ ಕೆ ಸಿ ರೆಡ್ಡಿ ವಂಶಸ್ಥರಾದ ಕೆ ವಿ ವೆಂಕಟೇಶ್ವರ ರೆಡ್ಡಿ ಅನ್ನೋರು ಕೂಡ ಇದರ ಒಂದು ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ. ಅದೇ ರೀತಿ ಎಲ್ಲ ಮುಖಂಡರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಗ್ರಾಮಸ್ಥರು ಎಲ್ಲರೂ ಸೇರಿ ಇವತ್ತು ಈ ರೇಣುಕಾ ಯಲ್ಲಮ್ಮ ದೇವಿಯ ಪ್ರತಿಷ್ಠಾಪನೆಯನ್ನು ಮಾಡ್ತಾಯಿದ್ದೀವಿ ಸರ್. ಕ್ಯಾಸಮಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾನು ಜಯರಾಮ್ ರೆಡ್ಡಿ ಅಂತ. ಇಲ್ಲಿ ದೇವಸ್ಥಾನಕ್ಕೆ ಏನಾದರೂ ನಮ್ಮ ಪಂಚಾಯತಿಯಿಂದ ಏನು ಸೌಲಭ್ಯ ಸಿಗುತ್ತೋ ಅದೆಲ್ಲ ನಾವು ಕೊಡಿಸ್ತೀವಿ. ಇನ್ನೊಂದು ಇದೆಲ್ಲ ಕ್ಲೀನು ಇದೆಲ್ಲ ನಾವು ಇಟ್ಟು ಮಾಡಿಸ್ತೀವಿ. ಇನ್ನೊಂದು ಈ ದೇವಸ್ಥಾನ ಪ್ರತಿಷ್ಠಾಪನೆ ಇವತ್ತು ಆಗ್ತಾ ಇದೆ. ಇನ್ನೊಂದು ನಮ್ಮ ರೂಪಾ ಮೇಡಮ್ ಅವರು ಇವರೆಲ್ಲ ಕೇಳಿದಾಗ ಅವರೆಲ್ಲ ಒಟ್ಟು ಇದೆಲ್ಲ ವೆಂಕಣ್ಣವರೆಲ್ಲ ಇದೆಲ್ಲ ನಿಂತ್ಕೊಂಡು ಇದನ್ನು ಮಾಡಿದ್ದಾರೆ. ಇದನ್ನು ಮಾಡಿಸಿದ್ದಾರೆ. ಇವಾಗ ಇಲ್ಲಿ ಬಂದು ನಾವೆಲ್ಲ ಇಲ್ಲಿ ಸೇರ್ಕೊಂಡು ಪ್ರತಿಷ್ಠಾಪನೆ ಮಾಡ್ತಾ ಇದ್ವಿ. ಇನ್ನು ಮುಂದೆ ಇಲ್ಲಿಂದ ಏನಾದ್ರು ಕ್ಲೀನ್ ಇದೆಲ್ಲ ಎಲ್ಲ ನಾವು ಹೋಗ್ತೀವಿ ಅಂತ ನಾವು ಹೇಳ್ತಾ ಇದ್ವಿ. ಬಿಳೆರಳ್ಳಿ ಗ್ರಾಮಸ್ಥರು ಆದರೆ ಇವತ್ತೊಂದು ದಿವಸ ಗ್ಯಾಸಂಬಳ್ಳಿಯಲ್ಲಿ ನೂತನ ಕಟ್ಟಡವನ್ನು ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನವನ್ನು ಉದ್ಘಾಟನೆ ಮಾಡ್ತಾ ಇದ್ರು. ಸ್ನೇಹಿತರು ನಮಗೆ ವಿಚಾರ ತಿಳಿಸಿ ಬರಕ್ಕೆ ಹೇಳಿದ್ರು ಬಂದ್ವಿ. ಅದೇ ರೀತಿ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥ ಬ್ಯಾಂಕ್ ಮುನಿಯಂಕಪ್ಪಣ್ಣ ಅವರು ಮತ್ತು ಕೆ ವಿ ವೆಂಕಟೇಶ್ವರ ರೆಡ್ಡಿ ಅಣ್ಣವರು ಅದೇ ರೀತಿ ಇವರಿಬ್ಬರ ಬೆಂಬಲದಿಂದ ಮತ್ತು ನಮ್ಮ ಮನೆಯ ಶಾಸಕರು ಎಮ್ ಎಲ್ ಎವರು ಕೂಡ ಈ ಒಂದು ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ಅವರ ಒಂದು ಅನುದಾನ ಕೂಡ ಸೇರಿಸಿ ಮತ್ತು ಪಂಚಾಯತಿ ಚೇರ್ಮನ್ನು ವೈಸ್ ಚೇರ್ಮನ್ನು ಗ್ರಾಮ ಪಂಚಾಯತಿ ಸದಸ್ಯರೆಲ್ಲರೂ ಮತ್ತು ಕ್ಯಾಸಂಬಳ್ಳಿ ಗ್ರಾಮಸ್ಥರು ಇವರೆಲ್ಲರೂ ಕೂಡ ಸೇರಿ ಈ ಒಂದು ರೇಣುಕಾ ಯಲ್ಲಮ್ಮ ದೇವಸ್ಥಾನವನ್ನು ಸುಮಾರು ಒಂದು 5-6 ವರ್ಷಗಳ ಮುಂಚೆಯಿಂದ ಕುಂಠಿತವಾಗಿತ್ತು. ಅದನ್ನೆಲ್ಲ ಸರಿಪಡಿಸಿ ಇವತ್ತು ಒಂದು ಒಳ್ಳೆ ಉದ್ಘಾಟನೆ ಮಾಡುವ ಮಟ್ಟಕ್ಕೆ ಬಂತು ಅಂತೇಳಿ ನಮಗೆಲ್ಲರಿಗೂ ಕೂಡ ತುಂಬ ಸಂತೋಷವಾದಂಥ ಸುದ್ದಿ ಕ್ಯಾಸಂಬಳ್ಳಿನಲ್ಲಿ ಇವತ್ತು ಕಂಡು ಬಂತು. ಅದೇ ರೀತಿ ನಾವೆಲ್ಲರೂ ಕೂಡ ಬಂದು ಅಮ್ಮನ ಒಂದು ಕೃಪೆಗಾಗಿ ಅವರ ಒಂದು ನಮಸ್ಕಾರಕ್ಕಾಗಿ ಬಂದು ನಾವೆಲ್ಲರೂ ಕೂಡ ಸೇರಿದ್ವಿ. ಸೊ ಇದು ಇವತ್ತಿನ ಕ್ಯಾಸಂಬಳ್ಳಿಯ ಒಂದು ಮುಖ್ಯ ವಿಶೇಷತೆ. ನನ್ನ ಹೆಸರು ಶ್ರೀನಿವಾಸ ರೆಡ್ಡಿ, ಕಾಂಗ್ರೆಸ್ ಸಕ್ರಿಯ ಕಾರ್ಯಕರ್ತ. ಇವತ್ತಿನ ದಿನ ಕ್ಯಾಸಂಬಳ್ಳಿಯಲ್ಲಿ ಶ್ರೀಮತಿ ರೇಣುಕಾ ಯಲ್ಲಮ್ಮ ದೇವಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೀತಾ ಇದೆ ಕ್ಯಾಸಂಬಳ್ಳಿಯಲ್ಲಿ. ಈ ಕಾರ್ಯಕ್ರಮವನ್ನು ನಮ್ಮ ಗ್ರಾಮದ ಏನು ಮುಖಂಡರು ಮತ್ತು ಗ್ರಾಮಸ್ಥರು ಸದಸ್ಯರು ಪಂಚಾಯತಿಯವರು ಇವರೆಲ್ಲ ಬಹಳ ಕೋಆಪರೇಷನ್ ಅಂದರೆ ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಬಹಳ ವಿಶೇಷವಾಗಿ ಈ ದೇವರ ಕಾರ್ಯಕ್ರಮ ನಡೀತಾ ಇದೆ. ಈ ದೇವಾಲಯಗಳಲ್ಲಿ ಹಲವಾರು ದೇವಾಲಯಗಳು ಎಷ್ಟೆಷ್ಟೋ ದೇವಾಲಯಗಳಲ್ಲಿ ಒಂದೊಂದು ರೀತಿಯ ವಿಶೇಷತೆಗಳಿರುತ್ತೆ. ಈ ಒಂದು ರೇಣುಕಾ ಯಲ್ಲಮ್ಮ ದೇವಿಯ ವಿಶೇಷತೆ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ಈ ರೇಣುಕಾ ಯಲ್ಲಮ್ಮ ದೇವಿ ಬಂದುಬಿಟ್ಟು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಇರತಕ್ಕಂಥ ಒಂದು ದೇವಿ, ಬರೀ ಒಂದು ಜಾತಿಗೆ ಸೀಮಿತ ಇರತಕ್ಕಂಥ ಒಂದು ದೇವಿ ಅಲ್ಲ. ಈ ದೇವಿ ಬಂದುಬಿಟ್ಟು ಎಲ್ಲ ಜಾತಿಯ ಜನರು ಕೂಡ ಬಂದು ಇಲ್ಲಿ ಪೂಜೆ ನಡೆಸ್ತಕ್ಕಂಥದ್ದು. ಬೇರೆ ಬೇರೆ ಹಳ್ಳಿಗಳಲ್ಲಿ ನಾನು ಕಂಡಾರೆ ಕಂಡ ವಿಶೇಷ ಏನಂದರೆ ಈ ಒಂದು ರೇಣುಕಾ ಯಲ್ಲಮ್ಮ ದೇವಿ ನಮ್ಮ ರೆಡ್ಡಿ ಜಾತಿಯವರು ಕೂಡ ಪೂಜೆ ಮಾಡ್ತಾರೆ. ಬಹಳ ವಿಶೇಷವಾಗಿ ರೇಣುಕಾ ಯಲ್ಲಮ್ಮನ ಪೂಜೆ ಮಾಡ್ತಾರೆ. ಅದೇ ಥರ SC ಜನಾಂಗನು ಪೂಜೆ ಮಾಡ್ತಾರೆ. ಇದು ಏನು ಈ ರೇಣುಕಾ ಯಲ್ಲಮ್ಮ ದೇವಿ ಅಂದರೆ ಈಕೆ ಬಂದುಬಿಟ್ಟು ರೆಡ್ಡಿಗರು SC ಅಂತ ಬರೀ ಎರಡು ಜಾತಿ ಅಂತಲ್ಲ, ಎಲ್ಲ ಜಾತಿಗೂ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ದೇವತೆ ಈಕೆ. ಆದ್ದರಿಂದ ಈ ದೇವತೆಗೆ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಈ ದೇವರನ್ನು ನಾವು ಪೂಜೆ ಮಾಡಿ ಸಂತೋಷದಿಂದ ಮುನ್ನಡೆಸ್ಕೊಂಡು ಈ ದೇವಾಲಯವನ್ನು ಹೋಗಬೇಕು ಅಂತ ನನ್ನ ಎರಡು ಮಾತು.